ಕಿಚ್ಚು ರಾಜ್ಯ ರಾಜಕಾರಣದಲ್ಲಿ ಜ್ವಾಲಾಗ್ನಿಯಾಗಿ ಧಗಧಗಿಸ್ತಾ ಇದೆ ಅಕ್ಕಿ ವಿಳಂಬದ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ರಾಷ್ಟ್ರೀಯ ಪಕ್ಷಗಳ ನಾಟಕವನ್ನ ಜನರು ನೋಡಬೇಕು ಜನ ಕೊಟ್ಟಿರುವ ತೀರ್ಮಾನದಿಂದ ಜನರಿಗೆ ಟೋಪಿ ಹಾಕ್ತಿದ್ದಾರೆ ಕಾಂಗ್ರೆಸ್ನವರು ಇಂತಹ ಪರಿಸ್ಥಿತಿಯನ್ನ ಜನರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿದ್ದು ಈ ಹಿಂದೆ ಮಾತು ಕೊಟ್ಟಾಗ ಸಮಸ್ಯೆಯ ಬಗ್ಗೆ ಅರಿವಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ವಿರುದ್ಧ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಇಷ್ಟು ದಿನಗಳ ಕಾಲ ಬಿಜೆಪಿಯ ನಾಯಕರು ವಾಗ್ದಾಳಿಯನ್ನು ನಡೆಸ್ತಿದ್ರು ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಬೇಕಾದಂತ ರೀತಿಯಲ್ಲಿ ಅಕ್ಕಿ ಕೊಡಿ ಅಂದ್ರೆ ಅವರೇ ಕೊಡ್ತಾರೆ ಈಗ ನಾನು ರಾಷ್ಟ್ರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ನ ಸಾಲ ಮನ್ನಾ ಮಾಡಿದ ರಾಷ್ಟ್ರಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದಾಗ ನಾನು ಹೋಗಿ ಪ್ರಧಾನಮಂತ್ರಿಗಳನ್ನು ರಾಷ್ಟ್ರಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ನ ನಮ್ಮ ರಾಜ್ಯದ ಜನತೆಯ ತೆರಿಗೆ ಹಣದಿಂದಲೇ ಸಾಲ ಮನ್ನಾ ಮಾಡಿದ್ದೀವಿ ಇವತ್ತು ನಿಮಗೆ ದರ್ದಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದರ್ದಿರೋದು ಅವ್ರಿಗೆ ಯಾವ ದರ್ದಿದೆ ಇವತ್ತು ನೀವು ಜನತೆಗೆ ಮಾತು ಕೊಟ್ಟಿರೋದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಎಷ್ಟು ಖರ್ಚಾದರೂ ಕೊಡ್ತಕ್ಕಂದ್ರೆ ನೀವು ರೆಡಿ ಮಾಡ್ಕೋಬೇಕಲ್ಲ ಈ ನಾಟಕ ಎಷ್ಟು ದಿವಸ ಆಡ್ತೀರಿ ಇವತ್ತು ವಿದ್ಯುಚ್ಛಕ್ತಿ ನಿಮ್ಮ ವೈಸ್ ಚಾನ್ಸ್ಲರ್ ಬಾಯ್ ಬಿಡ್ಕೊತಾವನೆ ನಿಮ್ಮ ವಿಟಿ ಯುನಲ್ಲಿ ಮೂವತ್ತೈದು ಲಕ್ಷ ಬಿಲ್ ಕಟ್ಟಬೇಕು ಅಂತ ಹೇಳಿ ಯಾರಿಗೆಲ್ಲ ಹೊಣೆ ತಗೋ ಹೊರವರು ಇವತ್ತು ಹಲವಾರು ಕುಟುಂಬಗಳಿಗೆ ಇನ್ನೂ ಬಿಲ್ಗಳೇ ಬಂದಿಲ್ಲವಂತೆ ಪ್ರತಿ ಟೈಮ್ ಪ್ರತಿ ತಿಂಗಳು ಆರನೇ ತಾರೀಕು ಬರ್ತಾ ಇತ್ತು ಈಗ ಹದಿನೈದನೇ ತಾರೀಕು ಬರಲಿಲ್ಲ ಇದನ್ನ ಕೆಲವರು ಆತಂಕದಲ್ಲಿ ಹೇಳ್ತಾ ಇದ್ದಾರೆ ಜನ ಅಲ್ಲಿ ಇದೊಂದು ಆಡಳಿತ ಇದೆ ಅಂತ ಕರಿತೀರ ಈ ಸರಿ ರಾಜ್ಯದಲ್ಲಿ ಒಂದು ತಿಂಗಳಿಂದ ಈ ಡ್ರಾಮಾ ಆಡ್ಕೊಂಡು ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ಕೊಟ್ಟ ಮಾತನ್ನು ಈಡೇರಿಸಬೇಕಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡ್ದೇನೆ ಈಗ ಪೇಚೆಗೆ ಸಿಲುಕೊಂಡಿದೆ ಅಂಥೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಇಷ್ಟು ದಿನ ವಾಕ್ಸಮರ ಅಕ್ಕಿ ಅಕ್ಕಿ ವಿಚಾರಕ್ಕಾಗ್ತಾ ಇತ್ತು ತಟಸ್ಥವಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ